ನಾನು ಕಂಪ್ಲೀಟ್ ಮುಕ್ತವಾಗಿದ್ದೀನಿ, ಯಾವುದೇ ಬೌಂಡ್ರಿ ಇಲ್ಲ ನನಗೆ. ಧ್ರುವರತಿ ಇಂಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಟ್ರೆಂಡಿಂಗ್, ಅಜಿತ್ ಅಂಜುಮ್, ಪುಣ್ಯಪರಶು ವಾಜಪೇಯಿ ಡಿಜಿಟಲ್ ಪ್ಲಾಟ್ಫಾರ್ಮ್ ದೊಡ್ಡ ಮಟ್ಟಕ್ಕಿದೆ, ದೊಡ್ಡ ಮಟ್ಟಕ್ಕೆ ಟ್ರೆಂಡ್ ಆಗ್ತಿದೆ, ಹೋಗ್ತಿದೆ. ಟಿವಿಗಳನ್ನ ಕಟ್ ಹಾಕಿರ್ಬೋದು, ಪೇಪರ್ಗಳನ್ನ ಕಟ್ ಹಾಕಿರ್ಬೋದು, ಫ್ರೀಡಮ್ ಇದೆ, ಅವಕಾಶಗಳಿದೆ. ಬಟ್ ಒಂದು ವಿಷಯ ಏನು ಅಂತಂದ್ರೆ, ಈಗಲೂ ಟಿವಿಯವ್ರನ್ನ ಕಟ್ ಹಾಕಿದ್ದಾರೆ, ಪೇಪರ್ ಅವ್ರನ್ನ ಕಟ್ ಹಾಕಿದ್ದಾರೆ. ಬಟ್ ಇವತ್ತಿನ ಸನ್ನಿವೇಶ ಬಹಳಷ್ಟು ಬದಲಾಗಿದೆ. ಸೊ ಈಗ ನಿಮ್ಮ ಪಕ್ಷದ ಸನ್ನಿವೇಶ ದೇಶದ ಮಟ್ಟದಲ್ಲಿ ಬದಲಾಗುತ್ತಾ? ಆ ನಂಬರ್ ಕ್ರಾಸ್ ಆಗ, ಯಾಕಂದ್ರೆ ಎರಡು ಬಾರಿ ವಿಪಕ್ಷ ಸ್ಥಾನ ಕೂಡ ಪಡ್ಕೊಳ್ಳಿಕ್ ಸಾಧ್ಯ ಆಗಿರಲಿಲ್ಲ, ಆ ಮಟ್ಟಿಗೆ ನಂಬರ್ ಕುಸ್ತಿತ್ತು ಅಲ್ವಾ? ಸೊ ಈ ಬಾರಿ ಏನ್ ಕತೆ ಅಂತ? ಸಿ, ನೀವು ಹೇಳಿದ್ದು ಪೊಲಿಟಿಕಲಿ ವಿ ಹ್ಯಾವ್ ಬಿನ್ ವೆರಿ ನಂಬರ್ ವೈಸ್ ವಿ ಹ್ಯಾವ್ ಬಿನ್ ಫೇಲ್ಡ್ ವೆರಿ ಬ್ಯಾಡ್ಲಿ ಟ್ವೈಸ್. ಮೊದಲನೇ ಸಲ ನಾವು ಸೋತಾಗ 2014 ನಮಗಾದಂಥ ವಿರುದ್ಧ ಗಾಳಿ ಭಾಳ ಇತ್ತು, ನಮ್ಮ ಮೇಲೆ ಭಾಳ ಆರೋಪಗಳು ಬಂದವು. ಆ ಆರೋಪ ಪ್ರೂವ್ ಆಗಲಿಲ್ಲ. ನಾವು ಮಾಧ್ಯಮಕ್ಕೆ ಕೊಟ್ಟಷ್ಟು ಫ್ರೀಡಮು ಬಹುಶಃ ಯಾವ ಪೊಲಿಟಿಕಲ್ ಪಾರ್ಟಿ ಆಗಿರಲಿ ಸರ್ಕಾರ ಕೊಟ್ಟಿರಲಿಲ್ಲ. ಬಿಕಾಸ್ ನಮ್ಮನ್ನೇ ಕ್ರಿಟಿಸೈಸ್ ಮಾಡಿದಾಗ ನಾವು ವಿ ಟುಕ್ ಇಟ್ ವಿತ್ ಲಾಟ್ ಆಫ್ ಗ್ರೇಸ್. ಈ ಥರ ಮಾಡಿ ತೊಂದರೆಗಳು ಕೊಟ್ಟುಕೊಂಡು ಅವೆಲ್ಲ ಮಾಡಲಾರ್ದು, ಕಂಟ್ರೋಲ್ ಯಾವುದೂ ಇರಲಿಲ್ಲ. ಈಗೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಬೇಡ. ನೀವು ಕೇಳಿರ್ತಕ್ಕಂಥ ಮೂಲ ಪ್ರಶ್ನೆ, ಎರಡನೇ ಬಾರಿ ಏನಾಯಿತು? ಪುಲ್ವಾಮಾ ಬಂದ್ಬಿಡ್ತು ಅವರಿಗೆ. 32% ಇರತಕ್ಕಂಥ ವೋಟ್ ಶೇರು ಅವ್ರು ಒಂದೇಟಿಗೆ 7% ಇನ್ಕ್ರೀಸ್ ಆಯಿತು. ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಪುಲ್ವಾಮಾ ಅಟ್ಯಾಕ್. ಸೊ ಆ ಸಂದರ್ಭದಲ್ಲಿ ಕೂಡ ಪೀಪಲ್ ಜಸ್ಟ್ ವೋಟೆಡ್ ಬಿಕಾಸ್ ಎಮೋಷನ್ಸ್ ಆಗಿತ್ತು. ಈ ಟೈಮ್ ನಾನು ನಿಮ್ಮ ಪ್ರಶ್ನೆ, ಯು ಪಿನಲ್ಲಿ ಬಿಹಾರ್ನಲ್ಲಿ 7% ವೋಟಿಂಗ್ ಕಮ್ಮಿ ಆಗಿದೆ. ಕಾರಣ ಏನು? ಏನಿರ್ಬೋದು? ಪಾಪ್ಯುಲಾರಿಟಿ ಜೀರೋ. ನೀವೆಷ್ಟೇ ಪಾಪ್ಯುಲಾರಿಟಿ ತೋರಿಸಿದ್ರು ಕೂಡ ಮೋದಿ ಪಾಪ್ಯುಲಾರಿಟಿ ಕುಸಿದೆ ಆಗಾದ್ರೆ 100%. ಯಾಕೆ ಮತ್ತೆ ಜನ ಯಾಕೆ ಹೋಗಿ ವೋಟ್ ಹಾಕೋಲ್ರು? ಅವ್ರ ನಂಬರ್ ಎಷ್ಟು ಆಗಿರುತ್ತೆ ಹಾಗಾದ್ರೆ? ಅದೇ ಹೇಳ್ತೀನಿ, ಈಗ 37% ಇರತಕ್ಕಂಥ ವೋಟ್ ಶೇರ್. ನಾನು ಎಲೆಕ್ಷನ್ಗಿಂತ ಮುಂಚೆ ಎಲ್ಲ ಮಾತನಾಡಿದ್ದೀನಿ ಕೂಡ, ಬೇಕಾದ್ರೆ ರೆಕಾರ್ಡ್ನಲ್ಲಿ ಕೂಡ ಇದೆ. ಅಕಾರ್ಡಿಂಗ್ ಟು ಮಿ, ನಾನೇನು ದೊಡ್ಡ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಕ್ಕಂಥ ಸ್ಪೆಷಲಿಸ್ಟು ಅಲ್ಲ, ದೇ ವಿಲ್ ಬಿ ಸಮೇರ್ ಲೈಕ್ 30-31%, 32% ವೋಟ್ ಶೇರ್ ಆಗ್ತದೆ. ಓಕೆ, ಯಾವುದೇ ರೂಲಿಂಗ್ ಗೌರ್ಮೆಂಟ್ 1% ಆಫ್ ವೋಟ್ ಶೇರ್ ಕಮ್ಮಿ ಬಂದಾಗ ಗ್ರಾಜ್ಯುಲಿ ದೇ ಲೂಸ್ ನಂಬರ್ ಆಫ್ ಸೀಟ್ಸ್. ಸೊ 100 ಸೀಟ್ಸ್ ಕಮ್ಮಿ ಆಗ್ತಾರೆ ಅವರು ಓವರ್ಆಲ್ ಇಂಡಿಯಾದಲ್ಲಿ. ಓಕೆ, ಯಾರು ಎಲ್ಲಿ ಗೆಲ್ತೀವೋ, ಯಾರು ಎಲ್ಲಿ ಸೋಲ್ತೀವೋ ಡೀಟೇಲ್ ಆಗಿ ಹೋಗಿ ಕೇಳೋಣ, ಹೇಳೋಕ್ಕಾಗಲ್ಲ. ಬಟ್ ಓವರ್ಆಲ್ ನೀವು ನೋಡಿದಾಗ 7-6% ಆಫ್ ಡಿಕ್ಲೈನ್ ಇನ್ ವೋಟ್ ಶೇರ್, ದೇ ವಿಲ್ ಲೂಸ್ ರೌಂಡ್ ಅಬೌಟ್ 100 ಸೀಟ್ಸ್. 200-210 ಆಸುಪಾಸ್ ಅಷ್ಟೇ, 180 ಬಂದ್ರೆ ಆಶ್ಚರ್ಯ ಇಲ್ಲ.